ನಾವು ಗೋವಾಗೆ ಹೋಗಿರುವಂಥ ವಿಡಿಯೋ ಕ್ಲಿಪ್ ತುಂಬಾ ಇತ್ತು. ಸೊ ಅದನ್ನು ಯಾಕೆ ಯೂಟ್ಯೂಬಲ್ಲಿ ಹಾಕ್ಬಾರ್ದು ಅಂತ ಹೇಳಿ ನನಗೆ ಎಡಿಟಿಂಗ್ ಮಾಡ್ತಿದ್ದೇನೆ. ಬಟ್ ಕೆಲವು ಏನೋ ಕೆಲವು ಲೈಕ್ ಲಾಡ್ಜಿದು ನಾನು ವಿಡಿಯೋ ಮಾಡಿದ್ದೆ ಅದು ಮತ್ತು ಕೆಲವೆಲ್ಲ ಮಿಸ್ಸಿಂಗ್ ಆಗಿದೆ. ಐ ಆಮ್ ರಿಯಲಿ ಸಾರಿ. ಬಟ್ ಯಾ, ಆದಷ್ಟು ನಾನು ತೋರಿಸ್ತೀನಿ ಈಗ. ಮತ್ತು ಖುಷಿ ವಿಷಯ ಅಂತ ಗೊತ್ತುಂಟು, ಅಕ್ಟೋಬರ್ 19ಗೆ ನನ್ನ ಬರ್ಡೇ ಅಲ್ವಾ. ಸೊ ಆ ದಿವಸ ನಾವು ಗೋವಾದಲ್ಲಿದ್ವಿ. ಗೋವಾದಲ್ಲಿ ಬೀಚ್ನ ಮುಂದೆ ವಾವ್, ನನಗೆ ತುಂಬಾ ಇಷ್ಟ ಆ ಒಂದು ವ್ಯೂ, ಆ ಬೀಚಿನ ವ್ಯೂ ಮುಂದೆ ನಾನು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೆ ನನ್ನ ಫ್ಯಾಮಿಲಿ ಜೊತೆ. ಟು ಯು ಹ್ಯಾಪಿ ಬರ್ತ್ಡೇ, ಟು ಯು ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಸೊ ನೆಕ್ಸ್ಟ್ ಫೋರ್ಟಿಗೆ ಹೋಗಿದ್ವಿ, ಫೋರ್ಟಿಗೆ. ಮತ್ತು ಅದಾದಮೇಲೆ ಒಂಚೂರು ರೆಸ್ಟ್ ಅಂದರೆ ಲಾಡ್ಜಿಗೆ ಹೋಗಿ ರೆಸ್ಟ್ ತೊಗೊಂಡು, ಅವರೆಲ್ಲ ಅಮ್ಮ ಅಪ್ಪ ರೆಸ್ಟ್ ಮಾಡುವಾಗ ಅಲ್ಲೊಂದು ಕೆಲವು ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲೋಗಿ ಸ್ವಿಮ್ಮಿಂಗ್ ಮಾಡ್ತಿದ್ದೆ. ಅದಾದಮೇಲೆ ಚೂರು ರಾತ್ರಿ ಆದಮೇಲೆ ನೆಕ್ಸ್ಟ್ ನಾವು ಬೀಚಿಗೆ ಹೋಗಿದ್ವಿ. ಬೀಚಿಯಲ್ಲಿ ಡಾಲ್ಫಿನ್ ಎಲ್ಲ ನೋಡಿ ಎಂಜಾಯ್ ಮಾಡಿದ್ವಿ. ಬೋಟ್ ಅಡ್ಡಾತೀನಿ ಅಕ್ಕಲೆಗೆ ನಮ್ಮಡಿದೆ ಬರ್ಬಿಡಿ ಡಾಲ್ಫಿನ್. ಆರು ಮೊಬೈಲ್ ಇಲ್ಲ ರ್ಯಾನ್ಪುರ್ನ ಕಾಲೇಜ್ ಮಾಡ ಮೊಬೈಲ್ ನಮ್ಮ ಮೂಜಿ ಜಗಳ ಬಿದ್ದು ಆ ಪೋಸಿಟಿಗೆ ಮಾತ್ರ ಬಿದ್ದೀರಾ. ಎಷ್ಟು ದಿವಸ ಇದ್ವಿ, 3 ದಿವಸ ಏನೋ ಇದ್ವಿ. ತುಂಬ ಫೋರ್ಟ್, ತುಂಬ ಬೇರೆ ಬೇರೆ ಬೀಚ್, ಮತ್ತು ಅಲ್ಲಲ್ಲಿ ಊಟ, ಅದೆಲ್ಲ ವಿಡಿಯೋ ಮಾಡಿದ್ದೆ. ಮತ್ತೆಲ್ಲ ಕ್ಲಿಪ್ ಎಲ್ಲ ಹೋಯ್ತು ಯಬ್ಬೋ ಗೊತ್ತಿಲ್ಲ. ಬಟ್ ಯಾ, ಮತ್ತು ಲಾಸ್ಟಿಗೆ ಊಟ ಮಾಡಿ, ಅದು ಕೂಡ ಒಂದು ಹೋಟೆಲ್ ತುಂಬ ಸಖತ್ತಾಗಿತ್ತು. ಲೈಕ್ ಅಲ್ಲೊಂದು ಲೇಕ್, ಅದೇ ಆ್ಯಕ್ಚುಲಿ ಲೇಕ್, ಲೇಕ್ ಅದರ ಅಲ್ಲೇ ಲೇಕ್, ಇಲ್ಲೇ ಕುತ್ಕೊಂಡು ಊಟ ಮಾಡೋದು. ದ್ಯಾಟ್ ವ್ಯೂ ವಾಸ್ ಲೈಕ್ ವಾವ್. ಮತ್ತು ಮತ್ತೇನು ಮಾಡಿದ್ವಿ, ಯಾವ ಮತ್ತೆ ಲಾಡ್ಜಿಗೆ ಹೋಗಿ ಮಲಗಿದ್ವಿ ಅಷ್ಟೇ.